ಸಬ್ಸ್ಕ್ರೈಬ್ ಮಾಡಿ ಕ್ಲೇವರ್ ಟೆಕ್ ಯೂಟ್ಯೂಬ್ ಚಾನಲ್ನ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ಸೋಮಶೇಖರ್ ಫ್ರಾಮ್ ಕ್ಲೇವರ್ ಟೆಕ್ ಕನ್ನಡ. ಸೊ ನೀವು ತುಂಬ ಜನ ಒಂದು ಕ್ವಶನ್ನ ಕೇಳ್ತಾ ಇದ್ದೀರಾ, ನಾನು ಯಾವ ಥರ ಒಂದು ಯೂಟ್ಯೂಬ್ ಅಕೌಂಟ್ನ ಮಾಡ್ಕೋಬೇಕು, ಮತ್ತು ಆ ಒಂದು ಯೂಟ್ಯೂಬ್ನಲ್ಲಿ ಯಾವ ಥರ ಒಂದು ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ಬೋದು, ಆ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ ನಂತರ ಯಾವ ಥರ ನನಗೊಂದು ಹಣ ಸಿಗುತ್ತೆ ಅಂತ ಒಂದು ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವೀಡಿಯೋನಲ್ಲಿ ನಿಮಗೆ ಯಾವ ಥರ ಒಂದು ಯೂಟ್ಯೂಬ್ ನಿಮಗೆ ಹಣ ಕೊಡುತ್ತೆ, ಯಾವ ಥರ ಒಂದು ಯೂಟ್ಯೂಬ್ ಅಕೌಂಟ್ನ ಮಾಡಿ ಅದರಲ್ಲಿ ವೀಡಿಯೋಸ್ಗಳನ್ನ ಕೂಡ ನೀವು ಅಪ್ಲೋಡ್ ಮಾಡೋದು ಅಂತ ನಿಮಗೆ ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ಶ್ರಮಕ್ಕಿಂತ ಮುಂಚೆ ಏನಿದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಡೈಲಿ ಇದೇ ಥರದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಒಂದು ಯೂಟ್ಯೂಬರ್ ಆಗಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಹಣ ಮಾಡಬೇಕಂತ ಇದ್ರಂದ್ರೆ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ. ನಾನು ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಯಾವ ಥರ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡಿ ಯಾವ ಥರ ನೀವು ಯೂಟ್ಯೂಬ್ನಲ್ಲಿ ಹಣ ಮಾಡ್ಕೋದು ಅಂತ ನಿಮಗೆ ಈ ವಿಡಿಯೋಲ್ಲೇ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ನಿಮಗೆ ಇಲ್ಲಿ ಏನೇನು ಬೇಕಾಗತ್ತೆ, ಯೂಸ್ವಲಿ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು ಅಥವಾ ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು, ಇನ್ನೂ ಬೆಟರ್ ಆಗಿರುತ್ತೆ. ಸೊ ನೀವೊಂದು ಮೊಬೈಲ್ನ ಮುಖಾಂತರ ಮಾಡಬೇಕಂತ ಇದ್ರಂದರೆ ಒಂದು ಜಿಮೇಲ್ ಐ ಡಿ ಬೇಕಾಗತ್ತೆ. ಸೊ ಇವಾಗ ನಾನು ನಿಮಗೆ ಯಾವ ಥರ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಒಂದು ಆಲ್ರೆಡಿ ಜಿಮೇಲ್ ಐ ಡಿ ಇದೆ ಅಂತ ನಿಮಗೆ ಯಾವ ಥರ ಒಂದು ಅದರಲ್ಲಿ ಸೈನ್ ಇನ್ ಆಗಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಿಮಗೆ ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಯೂಟ್ಯೂಬ್ನ ನೀವೊಂದು ಅಪ್ಲಿಕೇಶನಲ್ಲಿ ಓಪನ್ ಮಾಡಿಬಿಡಿ, ಯಾವುದಾದ್ರು ಒಂದು ಕ್ರೋಮ್ ಬ್ರೌಸರ್ ಆಗಿರಲಿ ಅಥವಾ ಒಂದು ಬೇರೆ ಯಾವುದೊಂದು ಬ್ರೌಸರ್ ಇರಲಿ ಅದರಲ್ಲಿ ಓಪನ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಯೂಟ್ಯೂಬ್ ಡೆಸ್ಕ್ಟಾಪ್ ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಅಲ್ಲಿ ಲಿಂಕ್ ಸಿಗುತ್ತೆ, ಯೂಟ್ಯೂಬ್ ಡೆಸ್ಕ್ಟಾಪ್ ಅಂತಲೇ ಇರುತ್ತೆ ಗೂಗಲಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ನಿಮಗೆ ಈ ಥರ ಒಂದು ಯೂಟ್ಯೂಬ್ ಡೆಸ್ಕ್ಟಾಪ್ ಸಿಗುತ್ತೆ. ಸೊ ಇದು ಸೇಮ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಇದೇ ಥರ ಒಂದು ಲುಕ್ ಬರುತ್ತೆ. ಡೆಸ್ಕ್ಟಾಪ್ ಅಂದರೆ ನಿಮಗೆ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಪಿ ಸಿ ವ್ಯೂ ನಿಮಗೆ ಇಲ್ಲಿ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಸೊ ಇದಾದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬಂದ ನಂತರ ನಿಮಗೆ ಇಲ್ಲಿ ಮೂಲೆಯಲ್ಲಿ ಒಂದು ಸೈನ್ ಇನ್ ಅಂತ ಕಾಣಿಸ್ತಾ ಇದೆ ನೋಡಿರ್ಬೋದು. ಈ ಒಂದು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಜಿಮೇಲ್ ಐ ಡಿ ಬೇಕಾಗಿದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೊಂದು ಆ ಒಂದು ಜಿಮೇಲ್ ಐ ಡಿನ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಸೈನ್ ಇನ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈನ್ ಇನ್ ಆಗಿ. ಸೊ ನೀವು ನೋಡ್ಬೋದು ಇವಾಗ ನಾನಿಲ್ಲಿ ಸೈನ್ ಇನ್ ಆಗಿದ್ದೀನಿ. ಇದೊಂದು ನನ್ನ ಹಿಂದಿಯಲ್ಲಿರುವ ಒಂದು ನನ್ನ ಚಾನಲ್ ಇದೆ, ಇದರಲ್ಲಿ ನಾನು ತುಂಬ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಇದಾದ ನಂತರ ನೀವೊಂದು ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋದಂತ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ಅಕೌಂಟ್ ಇವಾಗ ಫೈನಲಿ ಕ್ರಿಯೇಟ್ ಆಗಿದೆ, ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಿ ಇವಾಗ. ಸೊ ಇನ್ನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದಷ್ಟೇ. ಸೊ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಇದರಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಈಸಿಯಾಗಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಯಾವ ಒಂದು ವೀಡಿಯೋನ ನೀವು ಮಾಡಿದ್ದೀರಾ ಆ ಒಂದು ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿಂದ ಓಪನ್ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಒಂದು ಅಪ್ಲೋಡಿಂಗ್ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಅಪ್ಲೋಡ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾದರೆ ನೀವು ಯಾವ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಒಂದು ಟೈಟಲ್ನ ಕೊಡಿ. ಸೊ ಅದಾದ ನಂತರ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನಲ್ಲಿ ನೀವು ಏನನ್ನು ಎಕ್ಸ್ಪ್ಲೇನ್ ಮಾಡಬೇಕಂತ ಇದ್ದೀರಾ, ಯಾವ ಒಂದು ವೀಡಿಯೋನ ಮಾಡಿದ್ದೀರಾ ಅದರಲ್ಲಿ ಏನಿದೆ ಅಂತ ಒಂದು ಇಲ್ಲಿ ಏನಾದರೂ ಟೈಪ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ವ್ಯೂವರ್ಸ್ಗೆ. ಸೊ ಇದಾದ ನಂತರ ಒಂದು ಇಂಪಾರ್ಟೆಂಟ್ ಅಂದರೆ ಟ್ಯಾಗ್ಸ್. ಟ್ಯಾಗ್ಸ್ನ ನೀವು ಇದಕ್ಕೆ ರಿಲೇಟೆಡ್ ಟ್ಯಾಗ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ತುಂಬ ಒಂದು ಹೈ ರ್ಯಾಂಕಿಂಗ್ ಬರ್ಕೋಬೇಕಾದ್ರೆ ನೀವೊಂದು ಇವಾಗ ತುಂಬ ಜನ ಸರ್ಚ್ ಮಾಡ್ತಾರೆ ಹೌ ಟು ಮೇಕ್ ಮನಿ ಆನ್ ಯೂಟ್ಯೂಬ್, ಈ ಥರ ಒಂದು ಇಲ್ಲಿಂದ ಹಿಂದಿ ವೀಡಿಯೋ ಅಂತ ಹಾಕ್ತಾರೆ ಅಥವಾ ಒಂದು ಕನ್ನಡ ವೀಡಿಯೋ ಅಂತ ಹಾಕ್ತಾರೆ. ನೀವೊಂದು ಕನ್ನಡ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಮನಿ ಯೂಟ್ಯೂಬ್ ಈ ಥರ ಒಂದು ಟ್ಯಾಗ್ನ ಹಾಕಿ ನೀವು ಇಲ್ಲಿಂದ ಕನ್ನಡದಲ್ಲಿ ಮಾಡಿದ್ದಾರೆ ಅಂದರೆ ಕನ್ನಡ ಅಂತ ಈ ಥರ ಒಂದು ಟ್ಯಾಗ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಒಂದು ಸರ್ಚ್ ರ್ಯಾಂಕಿಂಗಲ್ಲಿ ನಿಮಗೆ ನಿಮ್ಮ ವೀಡಿಯೋ ಮೇಲ್ಗಡೆ ಬರುತ್ತೆ. ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ನಾನು ಈ ಒಂದು ವೀಡಿಯೋನ ಪ್ರೈವೇಟ್ನಲ್ಲಿ ಮಾಡ್ತೀನಿ, ಪಬ್ಲಿಕ್ ಬೇಡ, ಇದನ್ನ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ಇವಾಗ ಆ ವೀಡಿಯೋ ಅಪ್ಲೋಡ್ ಆಯಿತು. ಇದಾದ ನಂತರ ಇಲ್ಲಿ ಮೂರು ಡಾಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೈ ಚಾನಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೈ ಚಾನಲ್ ನಿಮಗೆ ಸಿಗ್ತಾ ಇದೆ ಇವಾಗ. ಸೊ ಇದಕ್ಕೂ ಮುಂಚೆ ನಿಮಗೆ ಒಂದು ಇಲ್ಲಿ ನಾನೊಂದು ಟೆಕ್ ಲೆವರ್ ಅಂತ ಒಂದು ಇದು ಚಾನಲ್ಗೆ ಹೆಸರಿಟ್ಟಿದ್ದೀನಿ. ಸೊ ಅದೇ ಥರ ನೀವೇನಾದರೂ ಒಂದು ಹೆಸರನ್ನ ಇಡಬೇಕಂತ ಇದ್ದಾರೆ ಅಂದರೆ ನಿಮಗೆ ಆಲ್ರೆಡಿ ಕೇಳಿರುತ್ತೆ, ಅಲ್ಲೇ ನೀವೊಂದು ನಿಮ್ಮ ಹೆಸರನ್ನ ಕೊಡಿ ಅಥವಾ ನಿಮ್ಮ ಒಂದು ಬೇರೆ ಯಾವುದಾದ್ರು ಚಾನಲ್ನ ಹೆಸರು ಕೊಡಬೇಕಂತ ಇದ್ದಾರೆ ಅಂದರೆ ಅಲ್ಲಿಂದ ಹೆಸರು ಕೂಡ ಕೊಡ್ಕೋಬೋದು. ಸೊ ಈ ಥರ ಆಗುತ್ತೆ. ಇದಾದ ನಂತರ
ನೀವು ಯಾವ ಥರ ಒಂದು ಮೊನಿಟೈಸೇಷನ್ ಅಂದರೆ ಯಾವ ಥರ ನಿಮಗೆ ಹಣ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಅದನ್ನು ತಿಳಿಸ್ತೀನಿ. ಸೊ ಇಲ್ಲಿ ನೀವೊಂದು ವಿಡಿಯೋ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವೊಂದು ಲೋಗೋನ ಸೆಲೆಕ್ಟ್ ಮಾಡ್ಕೋಬೇಕಂತ ಇದ್ದಾರೆ ಅಂದರೆ ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲೋಗೋ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಬ್ಯಾನರ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ವಿಡಿಯೋ ಮ್ಯಾನೇಜರ್ ಮೇಲೆ ಹೋಗೋಣ ಇವಾಗ. ನೀವು ನೋಡ್ಬೋದು ವಿಡಿಯೋ ಮ್ಯಾನೇಜರ್ನಲ್ಲಿ ಇವಾಗ ಒಂದು ಜಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ಪ್ರೈವೇಟ್ನಲ್ಲಿದೆ, ಇವೆಲ್ಲ ಒಂದು ಪಬ್ಲಿಕ್ನಲ್ಲಿದೆ, ಪಬ್ಲಿಕ್ಕಾಗಿ ಮಾಡಿದ್ದೀನಿ. ಸೊ ಈ ಥರ ಆದಮೇಲೆ ನಿಮಗೆ ಇಲ್ಲಿ ತುಂಬ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊನಿಟೈಸೇಷನ್ ಎನೇಬಲ್ ಇದೆ. ಆಲ್ರೆಡಿ ನಾನೊಂದು ಎನೇಬಲ್ನ ಮಾಡಿದ್ದೀನಿ ಈ ಚಾನಲ್ನ. ಸೊ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಮೊನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ 4 ಸ್ಟೆಪ್ಸ್ ಇರುತ್ತೆ, 1, 2, 3, 4. ಮೊದಲನೇದಾಗಿ ನೀವೊಂದು ಯೂಟ್ಯೂಬ್ ಎನೇಬಲ್ ಮಾಡಬೇಕಾದ್ರೆ, ಯೂಟ್ಯೂಬ್ ಮೊನಿಟೈಸೇಷನ್ನ ಎನೇಬಲ್ ಮಾಡಬೇಕಾದ್ರೆ ನಿಮಗೆ 10,000 ವ್ಯೂಸ್ ಬೇಕಾಗತ್ತೆ. ಮೊದಲೇಗಿತ್ತು ನೀವೊಂದು 10,000 ವ್ಯೂಸ್ ನಿಮ್ಮ ಒಂದು ಚಾನಲ್ನಲ್ಲಿ ಬೇಕಾಗಿರಲ್ಲ. ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡಿ 2 ಅಥವಾ 3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅದೇ ದಿವಸ ಅದೇ ವೇಳೆಯಲ್ಲಿ ನೀವೊಂದು ಯೂಟ್ಯೂಬ್ ಮೊನಿಟೈಸೇಷನ್ನ ಎನೇಬಲ್ ಮಾಡ್ಬೋದಾಗಿತ್ತು. ಸೊ ಈ ಥರ ಒಂದು ಯಾಕೆ ಕಂಡೀಷನ್ಸ್ನ ಹಾಕ್ತಾ ಇದ್ದಾರೆ ಅಂದರೆ, ತುಂಬ ಜನ ಒಂದು ಜಿಯೋ ಯೂಸರ್ಸ್ ಆಗಿರಲಿ, ಫ್ರೀ ಡೇಟಾನ ಯೂಸ್ ಮಾಡೋ ಜನ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಹೊರಗಡೆ ಇರೋ ಒಂದು ಚಿಲ್ಲರೆ ವಿಡಿಯೋ ಆಗಿರ್ಬೋದು, ಬೆಕ್ಕು, ನಾಯಿ, ಏನಾದರೂ ಒಂದು ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಒಂದು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಆಗಿರಲಿ, ಚಿಕ್ಕ ವೀಡಿಯೋಸ್ಗಳಾಗಿರಲಿ, ಆ ಒಂದು ಆ್ಯಡ್ಸ್ನ ಕೊಡ್ತಾ ಇರ್ತಾರೆ, ಆ ಒಂದು ಕಂಪ್ನಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಆ ಒಂದು ಚಿಕ್ಕ ವೀಡಿಯೋ ಮೇಲೆ ಕೂಡ ಒಂದು ಆ್ಯಡ್ಸ್ನ ಕಳಿಸ್ಬೇಕಂತ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಹೀಗಾಗಿ ಇದೊಂದು 10,000 ವ್ಯೂಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಯೂಟ್ಯೂಬ್ ಒಂದು ಮೊನಿಟೈಸೇಷನ್ಗೆ ಎನೇಬಲ್ ಮಾಡಿಕೊಡತ್ತೆ. ಸೊ ಈ ಥರ 10,000 ಆದಮೇಲೆ ನೀವು ನಿಮಗೆ ಸೆಕೆಂಡ್ ಆಪ್ಷನ್ ಸಿಗುತ್ತೆ, ಇಲ್ಲಿಂದ ನೀವೊಂದು ಪಾರ್ಟ್ನರ್ ಆಗಬೇಕಾಗತ್ತೆ. ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೊಂದು ಸಲ ನೆಕ್ಸ್ಟ್ ಮಾಡಿ, ಓಕೆ ಓಕೆ ಆದ ನಂತರ ಮತ್ತೊಂದು ಸಲ ನೆಕ್ಸ್ಟ್. ಸೊ ಫೈನಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸಿಗತ್ತೆ ನಿಮಗೆ. ಇಲ್ಲಿ ನೀವೊಂದು 10,000 ನಿಮ್ಗೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಈ ಒಂದು ಪೇಜ್ಗೆ ವಿಸಿಟ್ ಕೊಡಿ. ಇಲ್ಲಿ ನೀವು 1 ಟೈಮ್ ಎನೇಬಲ್ ಮಾಡಿದರೆ ಸಾಕು, ನಿಮಗೆ ಗೂಗಲ್ ಆಡ್ಸೆನ್ಸ್ಗೆ ಕನೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೀವು 10,000 ಯಾವಾಗ ಆಗತ್ತೆ ಆವಾಗ ಈ ಒಂದು ಪೇಜ್ನ ಓಪನ್ ಮಾಡಿ, ಇಲ್ಲಿಂದ ಮೈ ಚಾನಲ್ ಮೊನಿಟೈಸೇಷನ್ಗೆ ಬಂದು ನೀವು ಇಲ್ಲಿಂದ ಎನೇಬಲ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನಿಮ್ಮೊಂದು ಯೂಟ್ಯೂಬ್ ಲಿಂಕ್ ಒಂದು ಗೂಗಲ್ ಆಡ್ಸೆನ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಅಂದರೆ ನೀವು ಒಂದು ಯಾವ ಒಂದು ವೀಡಿಯೋಸ್ಗಳು ಮಾಡಿರ್ತಾರೆ, ಈ ಒಂದು ಗೂಗಲ್ ಆಡ್ಸೆನ್ಸ್ ನಿಮ್ಮ ಒಂದು ವೀಡಿಯೋಸ್ ಮೇಲೆ ಅದು ಆ್ಯಡ್ಸ್ ಬಿಡುತ್ತೆ. ಈ ಒಂದು ಗೂಗಲ್ ಆಡ್ಸೆನ್ಸು ಬೇರೆ ಬೇರೆ ಕಂಪ್ನಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಥರ ಒಂದು ವೀಡಿಯೋಸ್ಗಳು ನಿಮ್ಮ ಆ್ಯಡ್ಸ್ನ ಬಿಡ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋ ಆ್ಯಡ್ಸ್ನ ಎಲ್ಲ ನಿಮ್ಮ ಒಂದು ವೀಡಿಯೋಸ್ ಮೇಲೆ ಬಿಟ್ಟರೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನಿಮಗೆ ಒಂದು $22 ನೋಡ್ಬೋದು, ಇದೊಂದು ನನ್ನ ಅರ್ನಿಂಗ್ ಆಗಿದೆ. ಸೊ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಒಂದು $22 ಆಗಿದೆ. ಬಟ್ ಇವಾಗ ಜಾಸ್ತಿ ನಾನು ಇದರಲ್ಲಿ ವೀಡಿಯೋಸ್ ಮಾಡ್ತಾ ಇಲ್ಲ, ತುಂಬ ದಿನಗಳಾಯಿತು ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟು. ಇದೊಂದು ನನ್ನ ಹಿಂದಿ ಚಾನಲ್ ಆಗಿದೆ. ಸೊ $22 ಆಗಿದೆ, ಆದರೆ ಯಾವ ಥರ ಒಂದು ರಿಸೀವ್ ಮಾಡ್ಕೋಬೇಕಿದ್ದ, ಎಲ್ಲಿ ಬ್ಯಾಂಕಿಗೆ ಬರುತ್ತಾ, ಚೆಕ್ ಬರುತ್ತಾ ಅಂತ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೀವೊಂದು ಸೆಟ್ಟಿಂಗ್ಸ್ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ನಿಮ್ಮ ಒಂದು ಫುಲ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಅಡ್ರೆಸ್ ಕೇಳುತ್ತೆ, ಮನೆ ಅಡ್ರೆಸ್ ಅನ್ನ ನೀವೊಂದು ಎಲ್ಲ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈಸ್ವಲಿ ನಾನು ಒಂದು ಅಡ್ರೆಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ನೋಡಿರ್ಬೋದು ನಾನು ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಫೋನ್ ನಂಬರ್, ಇಮೇಲ್ ಅಡ್ರೆಸ್. ಇದಾದ ನಂತರ ನೀವು ಸಿಂಪಲ್ಲಾಗಿ ಇಲ್ಲಿಂದ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಾದ ನಂತರ ನಿಮಗೆ ಈ ಒಂದು $10 ಆಗತ್ತೆ, ನಿಮ್ಮ ವೀಡಿಯೋ ಮೇಲೆ ಆ್ಯಡ್ಸ್ ಬಂದು ಬಂದು $10 ಯಾವಾಗ ಆಗತ್ತೆ ಆವಾಗ ನಿಮಗೊಂದು ಗೂಗಲ್ ಕಡೆಯಿಂದ ಒಂದು ಪಿನ್ ಸಿಗತ್ತೆ. ಆ ಪಿನ್ನ ಮುಖಾಂತರ ನೀವೊಂದು ವೆರಿಫೈ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮೊಂದು ವೆರಿಫೈ ಅಂತ ಒಂದು ಪಾಪಪ್ ಬರುತ್ತೆ. ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಒಂದು ಪಿನ್ನ ಹಾಕ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನೀವು ಒಂದ್ಸಲ ಆ್ಯಡ್ ಮಾಡಿದ್ರೆ ಸಾಕು, ನಿಮ್ಮ ಒಂದು $100 ಆದ ನಂತರ ನಿಮ್ಮ ಅಕೌಂಟ್ನಲ್ಲಿ ಈ ಒಂದು ಪೇಮೆಂಟ್ ಬಂದಿರುತ್ತೆ. ಸೊ ಕಂಟಿನ್ಯೂ ಅದೇ ಥರ ಒಂದು $100 ಯಾವಾಗ ಆಗುತ್ತೆ ನಿಮ್ಮ ಅಕೌಂಟಲ್ಲಿ ಬರುತ್ತೆ, $100 ಆದ ಕೂಡಲೇ ನಿಮ್ಮ ಅಕೌಂಟಲ್ಲಿ ಬಂದೇ ಬರುತ್ತೆ. ಸೊ ಈ ಥರ ಒಂದು ಪ್ರೊಸೆಸಿಂಗ್ ನಡೆಯುತ್ತಾ ಇರುತ್ತೆ. ಸೊ ನನಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ಒಂದು ಸೊಲ್ಯೂಷನ್ಗಳನ್ನ ತಿಳಿಸಿದ್ದೀನಿ, ಮತ್ತು ನಿಮ್ಮೊಂದು ಕ್ವೆಶನ್ಸ್ಗಳನ್ನ ಕ್ಲಿಯರ್ ಕೂಡ ಇಲ್ಲಿ ನಾನು ಕ್ಲಿಯರಿಫೈ ಮಾಡಿದ್ದೀನಿ. ಸೊ ಇನ್ನೂ ಏನಾದರೂ ಇದೇ ಥರ ಒಂದು ಕ್ವೆಶನ್ಸ್ಗಳಿದ್ದರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಿಮಗೆ ನಾನು ಅಲ್ಲಿಂದ ಚರ್ಚೆ ಮಾಡಿಬಿಟ್ಟು ನಿಮಗೆ ಆನ್ಸರ್ ಮಾಡ್ತೀನಿ. ನಿಮ್ಮ ಕ್ವೆಶನ್ಸ್ ಇದ್ದರೆ ನನಗೆ ಕೇಳ್ಬೋದು. ಸೊ ನನಗೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು, ನೀವೇನಾದರೂ ಇನ್ನೂವರೆಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಅದೇ ಥರ ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.